ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೆ ನಾವೊಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಜೊತೆಗೆ ಬಂದಿದ್ದೇನೆ. ಹೇಗೆ ನೀವು ಕಡಿಮೆ ಬಂಡವಾಳದಿಂದ ಹೆಚ್ಚು ಪ್ರಾಫಿಟನ್ನು ಗಳಿಸ್ಬೇಕಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹೇಳ್ತಾ ಇರುವ ಬಿಸ್ನೆಸ್ನಲ್ಲಿ ನೀವು ಕೇವಲ 5 ರೂಪಾಯಿಗೆ ಅದನ್ನು ರೆಡಿ ಮಾಡಿ ನೀವು 30-50 ರೂಪಾಯಿಗೆ ಅದನ್ನು ಸೇಲ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಅದರಿಂದ ನೀವು ಹೆಚ್ಚು ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಈ ಒಂದು ಬಿಸ್ನೆಸ್ ಯಾರು ಬೇಕಾದರೂ ಮಾಡ್ಬೋದು. ಮಹಿಳೆಯರಾಗಲಿ ಪುರುಷರಾಗಲಿ ಯಾರು ಬೇಕಾದರೂ ತುಂಬ ಸುಲಭವಾಗಿ ಇದನ್ನು ಮಾಡ್ಬೋದು. ಹಾಗೆ ಇದನ್ನು ಮಾಡೋದಕ್ಕೆ ಬಹಳಷ್ಟು ಟೈಮ್ ಏನೂ ಬೇಕಾಗಲ್ಲ. ಕೇವಲ ನೀವು 10 ನಿಮಿಷದಲ್ಲಿ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿ ಅದು ಕೇವಲ 5 ರೂಪಾಯಿಗೆ ರೆಡಿ ಮಾಡಿ ನೀವು 50 ರೂಪಾಯಿಗೆ ಅದನ್ನು ಸೇಲ್ ಮಾಡ್ಬೋದು. ಆ ಒಂದು ಪ್ರಾಡಕ್ಟ್ ಯಾವುದು, ಹಾಗೆ ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಯಾವ ಮಷಿನ್ ಬೇಕಾಗುತ್ತದೆ, ಅದರಲ್ಲಿ ಪ್ರಾಫಿಟ್ ಎಷ್ಟಾಗುತ್ತದೆ ಅಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ನೀವು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಈ ಒಂದು ಬಿಸ್ನೆಸ್ ಯಾವುದೆಂದರೆ ಪೊಟ್ಯಾಟೋ ಸ್ಪ್ರಿಂಗ್ ಮೇಕಿಂಗ್ ಆ್ಯಂಡ್ ಸೆಲ್ಲಿಂಗ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ನೀವು ತುಂಬ ಸುಲಭವಾಗಿ ಈ ಒಂದು ಪೊಟ್ಯಾಟೋ ರೋಲ್ಸ್ಗಳನ್ನು 5 ರೂಪಾಯಿಗೆ ರೆಡಿ ಮಾಡಿ ನೀವು ಮಾರುಕಟ್ಟೆಯಲ್ಲಿ ಇದನ್ನು 50 ರೂಪಾಯಿಗೆ ಸೇಲ್ ಮಾಡ್ಬೋದು. ಹಾಗೆ ಈ ಒಂದು ಸ್ನ್ಯಾಕ್ಸ್ ಐಟಮ್ನಿಂದ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಇದು ಟ್ರೆಂಡಿಂಗ್ನಲ್ಲಿ ಕೂಡ ಇದೆ. ದೊಡ್ಡರಿಂದ ಸಣ್ಣವರದು ಹಿಡಿದು ಸ್ನ್ಯಾಕ್ಸ್ ಐಟಮ್ ತಿನ್ನಲು ತುಂಬ ಇಷ್ಟಪಡುತ್ತಾರೆ. ಆದ್ದರಿಂದ ಇದರ ಡಿಮ್ಯಾಂಡ್ ಮಾರ್ಕೆಟ್ನಲ್ಲಿ ತುಂಬಾ ಇದೆ. ಹಾಗೆ ಡಿಮ್ಯಾಂಡ್ ಇದ್ದಲ್ಲಿ ಇದರ ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಪೊಟ್ಯಾಟೋ ಸ್ಪ್ರಿಂಗನ್ನು ರೆಡಿ ಮಾಡಲು ನಮಗೆ ಏನು ರಾ ಮಟೀರಿಯಲ್ಸ್ ಬೇಕಾಗುತ್ತವೆ ಅಂತ. ಈ ಪೊಟ್ಯಾಟೋ ಸ್ಪ್ರಿಂಗ್ ರೆಡಿ ಮಾಡಲು ನಮಗೆ ಮೊದಲು ಒಂದು ಪೊಟ್ಯಾಟೋ ಸ್ಪ್ರಿಂಗನ್ನು ರೆಡಿ ಮಾಡಲು ಒಂದು ಸಣ್ಣ ಮಷೀನ್ ಬೇಕಾಗುತ್ತದೆ. ಇದು ನಿಮಗೆ 1000 ಒಳಗೆ ಸಿಗುತ್ತದೆ. ಹಾಗೆ ನಿಮಗೆ ಈ ಮಷೀನ್ ಲಿಂಕ್ ಬೇಕಿತ್ತಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಳ್ಬಹುದು. ಹಾಗೆ ಈ ಪೊಟ್ಯಾಟೋ ಸ್ಪ್ರಿಂಗನ್ನು ರೆಡಿ ಮಾಡಲು ಮೊದಲೇ ನಿಮಗೆ ಒಂದು ಆಲೂಗಡ್ಡೆ ಬೇಕಾಗುತ್ತದೆ. ನೀವು ಕೇವಲ ಆ ಆಲೂಗಡ್ಡೆ ಮಷೀನಲ್ಲಿ ಹಾಕಿದರೆ ಸಾಕು, ಅದು ಸ್ಪ್ರಿಂಗ್ ರೀತಿಯಾಗಿ ರೆಡಿಯಾಗುತ್ತದೆ. ಈ ಪೊಟ್ಯಾಟೋ ಸ್ಪ್ರಿಂಗನ್ನು ರೆಡಿ ಆದಮೇಲೆ ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತದೆ. ಹಾಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದಲ್ಲಿ ನೀವು ಒಂದು ಫ್ರೈ ಮಾಡುವ ಮಷಿನ್ ಕೂಡ ಸಿಗುತ್ತದೆ, ಅದು ನೀವು ಖರೀದಿಸ್ಕೊಳ್ಬೋದು. ಹಾಗೆ ನಿಮ್ಮ ಹತ್ತಿರ ಇನ್ವೆಸ್ಟ್ಮೆಂಟ್ ಇಲ್ಲದಿದ್ದರೆ ನೀವು ಮನೆಯಲ್ಲೇ ಇದನ್ನು ಬಾಳ್ಗೆಯಲ್ಲಿ ಫ್ರೈ ಮಾಡಿ ಸೇಲ್ ಮಾಡ್ಬೋದು. ಪೊಟ್ಯಾಟೋ ರೋಲ್ಗಳನ್ನು ರೆಡಿ ಮಾಡಿ ಮತ್ತು ಫ್ರೈ ಮಾಡಿದ ಮೇಲೆ ಅದರೊಳಗೆ ಸ್ವಲ್ಪ ಮಸಾಲೆ ಕೂಡ ಆ್ಯಡ್ ಮಾಡಿದರೆ ಸಖತ್ ಟೇಸ್ಟಾಗಿ ಇದು ಕೇಕ್ ಸಿಗುತ್ತದೆ. ಹಾಗಾಗಿ ನಿಮಗೆ ಡಿಮ್ಯಾಂಡ್ ತುಂಬಾ ಇರುತ್ತೆ. ಹಾಗೆ ಜನರು ಬಂದು ನಿಮ್ಮ ಟೇಸ್ಟಿಗಾಗಿ ನಿಮ್ಮ ಕಡೆ ಬಂದು ಪರ್ಚೇಸ್ ಮಾಡಿಕೊಳ್ತಾರೆ. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಒಂದು ಅಂಗಡಿ ಬೇಕಾಗುತ್ತದೆ. ಎಲ್ಲಿ ಸ್ಟ್ರೀಟ್ ಫುಡ್ ಏರಿಯಾ ಇರ್ತೈತೋ ಅಲ್ಲಿ ಹೋಗಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಇದನ್ನು ನೀವು ಹೆಚ್ಚು ಜನರು ಓಡಾಡೋ ಕಡೆ ಈ ಅಂಗಡಿ ಹುಡುಕಬೇಕಾಗುತ್ತದೆ. ಮತ್ತು ನಿಮಗೆ ಇದರ ಪ್ರಾಫಿಟ್ ರೇಟ್ ತಿಳಿಸ್ಬೇಕಾದ್ರೆ ಈಗ ನೀವು ಒಂದು ಬಂಬೂ ಸ್ಟಿಕ್ಕನ್ನು ರೆಡಿ ಮಾಡೋದಕ್ಕೆ ಅದರ ಗ್ಯಾಸ್ ಚಾರ್ಜ್, ಆಯಿಲ್ ಚಾರ್ಜ್ ಮತ್ತು ಪೊಟ್ಯಾಟೋ ಚಾರ್ಜ್ ಹಿಡಿದು 9 ರೂಪಾಯಿ ಖರ್ಚಾಗ್ಬೋದು. ಹಾಗೆ ನೀವು ಇದನ್ನು 9 ರೂಪಾಯಿ ಖರ್ಚು ಮಾಡಿದ ಪೊಟ್ಯಾಟೋನ ನೀವು ಇದನ್ನು 30-50 ರೂಪಾಯಿಗೆ ಇದನ್ನು ಸೇಲ್ ಮಾಡ್ಬೋದು. ಹಾಗೆ ನೀವು 30 ರೂಪಾಯಲ್ಲಿ ಸೇಲ್ ಮಾಡಿದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ 9 ರೂಪಾಯಿ ಮೈನಸ್ ಮಾಡಿದರೆ ನೀವು 21 ರೂಪಾಯಿ ಒಂದು ರೋಲ್ಗೆ ಪ್ರಾಫಿಟನ್ನು ಸಿಗುತ್ತದೆ. ಹೀಗೆ ನೀವು ದಿನ ಒಂದು 100 ಪೊಟ್ಯಾಟೋ ಸ್ಪ್ರಿಂಗನ್ನು ಸೇಲ್ ಮಾಡಿದರೆ 2100 ಪ್ರಾಫಿಟ್ ಸಿಗುತ್ತೆ. ಹಾಗೆ ನೀವು ತಿಂಗಳಿಗೆ 63,000 ಪ್ರಾಫಿಟನ್ನು ಗಳಿಸ್ತೀರಾ. ಹೀಗೆ ನೀವು ಹೆಚ್ಚಿನ ಸೇಲ್ ಮಾಡಿದಷ್ಟು ನಿಮಗೆ ಹೆಚ್ಚಿನ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಹೆಚ್ಚು ಪ್ರಾಫಿಟ್ ಬಂದ ಮೇಲೆ ನೀವು ತಿಂಗಳಿಗೆ 100,000+ ಹಣಗಳನ್ನು ಕೂಡ ಸಂಪಾದಿಸುತ್ತೀರಾ. ಹಾಗೆ ನಿಮಗೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದರ ಇಂಟ್ರೆಸ್ಟ್ ಇದ್ದರೆ ನೀವು ಹೆಚ್ಚು ಜನರು ಓಡಾಡೋ ಕಡೆ ಈ ಅಂಗಡಿ ಹುಡುಕಬೇಕಾಗುತ್ತದೆ. ಹಾಗೆ ನಿಮಗೆ ಇದರಲ್ಲಿ ಹೆಚ್ಚಿನ ಪ್ರಾಫಿಟ್ ಬೇಕಿದ್ದಲ್ಲಿ ಸ್ಪ್ರಿಂಗ್ ರೋಲ್ ಸ್ನ್ಯಾಕ್ಸ್ ಜೊತೆಗೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಕೂಡ ಆ್ಯಡ್ ಮಾಡಿ ಸೇಲ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ನೀವು ನಿಮಗೆ ಇಂತಹ ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟನ್ನು ಗಳಿಸ್ಬೇಕು ಐಡಿಯಾ ಬೇಕಿದ್ದಲ್ಲಿ ನೀವು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿಕೊಳ್ಳಿ. ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.